ರಾಜ್ಯದಲ್ಲಿ ಮುಗಿಯದ ಕಾಂಗ್ರೆಸ್ ಬಿಜೆಪಿ ಜಾಹೀರಾತು ಫೈಟ್. ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ ಇವತ್ತು ಬಿಜೆಪಿಯಿಂದ ಮತ್ತೊಂದು ಕೌಂಟರ್ ಕೊಡಲಾಗಿದೆ. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಎಂಬ ಜಾಹೀರಾತು ಪ್ರಕಟ ಮಾಡಿ ಅಕ್ಷಯ ಪಾತ್ರೆ ಎಂಬ ಶೀರ್ಷಿಕೆಯಡಿಯಲ್ಲಿ ಜಾಹೀರಾತನ್ನ ಪ್ರಕಟಿಸಲಾಗಿದೆ. ಕಾಂಗ್ರೆಸ್ನಿಂದಲೂ ಶಕ್ತಿಯ ಹೂಮಾಲೆ ಎಂಬ ಜಾಹೀರಾತು, ಚೊಂಬು ಕೊಟ್ಟವರಿಗೆ ಚೊಂಬೆ ಗತಿ ಅಂತ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ನೇರವಾಗಿ ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ ಬಿಜೆಪಿ ಇವತ್ತು ಕೂಡ ಅರ್ಥಾತ್ ಮೂರನೇ ದಿನ ಕೌಂಟರ್ನ ಕೊಟ್ಟಿದೆ. ಅಕ್ಷಯ ಪಾತ್ರೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಕೂಡ ಜಾಹೀರಾತನ್ನ ನೀಡಲಾಗಿದೆ. ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಇವತ್ತು ಕೂಡ ಜಾಹೀರಾತನ್ನ ಪ್ರಕಟಿಸಲಾಗಿದೆ. ಇತ್ತ ಕಾಂಗ್ರೆಸ್ ಕೂಡ ಇವತ್ತು ಜಾಹೀರಾತು ಕೊಟ್ಟಿದೆ. ನೇರವಾಗಿ ಶಕ್ತಿಯ ಹೂಮಾಲೆ ಎಂಬ ಹೆಸರಿನಲ್ಲಿ ಜಾಹೀರಾತನ್ನ ಕೊಟ್ಟಿದೆ. ಚೊಂಬು ಕೊಟ್ಟವರಿಗೆ ಚೊಂಬೆ ಗತಿ ಅಂತ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಕಳೆದ ಮೂರ್ನಾಲ್ಕು ದಿನಗಳಿಂದ ಕಾಂಗ್ರೆಸ್ನ ಜಾಹೀರಾತಿನ ಕೌಂಟರ್ಗೆ ಬಿಜೆಪಿ ಪ್ರತಿ ಕೌಂಟರ್ ಕೊಡ್ತಾನೆ ಬರ್ತಾ ಇದೆ. ಇವತ್ತು ಕೂಡ ಅದು ಮುಂದುವರೆದಿದೆ. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದೇನು ಎಂಬ ಶೀರ್ಷಿಕೆ ಅಡಿಯಲ್ಲಿ ಉಪಶೀರ್ಷಿಕೆಯಾಗಿ ಅಕ್ಷಯ ಪಾತ್ರೆ ಹೆಸರಿನಲ್ಲಿ ಜಾಹೀರಾತನ್ನು ಪ್ರಕಟಿಸಲಾಗಿದೆ. ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಇವತ್ತು ಮೊದಲ ಪುಟದಲ್ಲೇ, ಮುಖಪುಟದಲ್ಲೇ ಜಾಹೀರಾತನ್ನು ನೀಡಲಾಗಿದೆ. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದೇನು? ನೆರೆ ಬರ ಪರಿಹಾರ 3ರಷ್ಟು ಹೆಚ್ಚು ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ 3,393 ಕೋಟಿ ಬಿಡುಗಡೆ ಮಾಡಿದ್ರು, ಅದೇ ಈಗ ಬಿಜೆಪಿ ಅವಧಿಯಲ್ಲಿ ಬರೋಬ್ಬರಿ 10,611 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. 4 ಕೋಟಿ ಜನರಿಗೆ ಪ್ರತಿ ತಿಂಗಳು 5 ಲಕ್ಷ ನೀಡಲಾಗ್ತಾ ಇದೆ. 41 ಲಕ್ಷ ಮಹಿಳೆಯರಿಗೆ ಗ್ಯಾಸ್ ಸಂಪರ್ಕ, 2 ಕೋಟಿ ಬಡವರಿಗೆ ಆಯುಷ್ಮಾನ್ ಕಾರ್ಡ್ ವಿತರಣೆ, 2.5 ಲಕ್ಷ ಪಿಎಂ ಆವಾಸ್ ಯೋಜನೆಯಲ್ಲಿ ಮನೆಗಳು, ಹೀಗೆ ವಿವಿಧ ವಿಚಾರಗಳನ್ನು ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದೇನು ಅನ್ನೋ ಶೀರ್ಷಿಕೆ ಅಡಿಯಲ್ಲಿ, ಅಕ್ಷಯ ಪಾತ್ರೆ ಎಂಬ ಉಪಶೀರ್ಷಿಕೆ ಅಡಿಯಲ್ಲಿ ಬಿಜೆಪಿ ಜಾಹೀರಾತನ್ನು ಪ್ರಕಟ ಮಾಡಿದೆ. ಇನ್ನು ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ನ ಜಾಹೀರಾತಿನ ಕೌಂಟರ್ಗೆ ಬಿಜೆಪಿ ಪ್ರತಿ ಕೌಂಟರ್ ಕೊಡ್ತಾನೆ ಬರ್ತಾ ಇದೆ. ಇವತ್ತು ಕೂಡ ಅದನ್ನ ಮುಂದುವರೆಸಿದೆ ಬಿಜೆಪಿ. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದೇನು ಅನ್ನೋ ಶೀರ್ಷಿಕೆ ಅಡಿಯಲ್ಲಿ, ಅಕ್ಷಯ ಪಾತ್ರೆ ಅನ್ನೋ ಉಪಶೀರ್ಷಿಕೆ ಅಡಿಯಲ್ಲಿ ಜಾಹೀರಾತನ್ನ ಕೊಟ್ಟಿದೆ. ಕಳೆದ 3 ವರ್ಷದ 3 ಲಕ್ಷ ಕೋಟಿ ತೆರಿಗೆಯನ್ನ ಕೂಡ ನೇರವಾಗಿ ಕೊಟ್ಟಿದೆ ಬಿಜೆಪಿ ಅನ್ನೋದನ್ನ ಖುದ್ದು ಬಿಜೆಪಿ ಇವತ್ತು ಉಲ್ಲೇಖ ಮಾಡಿದೆ. ಇವತ್ತು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಬಿಜೆಪಿ ಅಕ್ಷಯ ಪಾತ್ರೆ ಹೆಸರಿನಲ್ಲಿ ಉಪಶೀರ್ಷಿಕೆ ಅಡಿಯಲ್ಲಿ ಜಾಹೀರಾತನ್ನು ಕೊಟ್ಟಿದೆ. ಇತ್ತ ಕಾಂಗ್ರೆಸ್ ಕೂಡ ಶಕ್ತಿಯ ಹೂಮಾಲೆ ಹೆಸರಿನಲ್ಲಿ ನೇರವಾಗಿ ಜಾಹೀರಾತನ್ನು ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.